ನೋಡಿ, ಚುನಾವಣೆ ಬರುವಾಗ ಬೇರೆ ಬೇರೆ ವಿಚಾರಗಳು ಬರ್ತಾರೆ, ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಯಾರು ಕೂಡ ಅದನ್ನು ಹೋಗ್ಬೇಕು, ಇದನ್ನೆಲ್ಲ ನಿರ್ಲಕ್ಷಿಸಬೇಕು. ಯಾಕಂತ ಹೇಳಿದ್ರೆ, ಭಾರತ ಈ ದೇಶದ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಿದೆ, ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಭಾರತ. ಇದನ್ನೆಲ್ಲ ಅಂಬೇಡ್ಕರ್ ಸಂವಿಧಾನ ಚರ್ಚೆ ಮಾಡಿ ಮಾಡಿಕೊಂಡೇ, ಇಡೀ ಲೆಜಿಸ್ಲೇಟಿವ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚರ್ಚೆ ಮಾಡಿ 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 ಸಂವಿಧಾನದ ಯಾವ ರೀತಿ ಹೆಸರು ಬರಬೇಕು ಏನೇನು ಕೂಡ ಇವತ್ತು ತೀರ್ಮಾನ ಇವತ್ತು ಆಗಿದೆ. ಚುನಾವಣೆ ಬರುವಾಗ ಏನಂದ್ರೆ ಚರ್ಚೆ ಮಾಡ್ತಾ ಕೂಡ ಅದರ ಹಿಂದೆ ಬೆಳೆದ ವಿಚಾರ, ನಮ್ಮ ಸಂವಿಧಾನ ಬದ್ಧವಾಗಿ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಉತ್ತಮವಾದ ಹೆಸರು ಬಂದ ಎಲ್ಲ ಕೆಲಸಗಳಿಗೆ ನಾವು ಇರ್ಬೇಕು. ಅದು ಯಾವುದೇ ಒಂದು ಸಮಾಜದಲ್ಲಿ ಸಮಸ್ಯೆ ತರುವಂಥದ್ದು ಇನ್ನು ವಿಚಾರ ನಮಗೆ ಇರಬಾರ್ದು. ಇವತ್ತು ಭಾರತ ಮತ್ತು ಇಂಡಿಯಾದಲ್ಲಿ ಬೇರೆ ಬೇರೆ ಒಂದೇ ಅಲ್ಲ, ನಮ್ಮ ರಾಜ್ಯಕ್ಕೋಸ್ಕರ ನಾವು ಯಾಕೆ ಇಂಡಿಯಾ ಮತ್ತು ಬೇರೆ ಬೇರೆ ಮಾಡ್ಬೇಕು? ಯಾರು ಬೇರೆ ಹೇಳಿದಾರ? ಜೋಡೋ ಭಾರತ್ ಜೀತೆಂಗೆ ಇಂಡಿಯಾ, ಭಾರತ ಒಗ್ಗಟ್ಟಾದ್ರೆ ಇಂಡಿಯಾ ಜಯಿಸ್ತದೆ. ಅದೇ ಸಂಬಂಧ ಅದು ನಾನು ಹೇಳಿಲ್ಲ, ನಾನು ಹಿಂದಿಯಲ್ಲಿ ಒಗ್ಗಟ್ಟಿದ್ರೆ ಭಾರತ ಒಗ್ಗಟ್ಟಿದ್ರೆ ಇಂಡಿಯಾ ಜಯಿಸ್ತದೆ ಅಲ್ವಾ? ಸೊ ಆದ ಕಾರಣ ಭಾರತ ಮತ್ತು ಇಂಡಿಯಾಕ್ಕೆ ಬೇರೆ ಬೇರೆ ಇದಲ್ಲ, ಅದು ಇಬ್ಬರು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ ಒಂದೇ ಅಂತ ಹೇಳಿ. ನಾವು ಭಾರತ ರತ್ನ ಇಟ್ಟಿದ್ದೇವೆ, ಭಾರತ್ ಎಲೆಕ್ಟ್ರಿಕಲ್ ಲಿಮಿಟ್ ಅಂತ ಇಟ್ಟಿದ್ದೆ, ಭಾರತ್ ಮೋಟರ್ಸ್ ಅಂತ ಇವತ್ತಿದೆ, ಭಾರತಕ್ಕೆ ಭಾರತ ಸರ್ಕಾರ ಮತ್ತು ರಾಜ್ಯ ದೇಶದ ಕೇಂದ್ರ ಸರ್ಕಾರ ಹಲವಾರು ಭಾರತ ಹೆಸರಲ್ಲಿ ಇಟ್ಟಿದ್ದಾರೆ. ಈಗಿನ ಸರ್ಕಾರ ಬಂದಾಗ ಖೇಲೋ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಈ ಇಂಡಿಯಾ, ಅದು ಒಂದೇ ಅಲ್ಲಿ ಬೇರೆ ಬೇರೆ ಏನಿದೆ? ನಾನು ಇದಕ್ಕೆ ಜಾಸ್ತಿ ಒತ್ತು ಕೊಡುವಂತ ಅದು ನನಗೇನಂತ ಗೊತ್ತಿಲ್ಲ. ನಾನು ಹೇಳಿದ್ದೆ, ಸಂವಿಧಾನ ಬದ್ಧವಾಗಿ ನಾವು ಈ ದೇಶವನ್ನು ನಡೆಸಿಕೊಂಡು ದೇಶಕ್ಕೆ ಗೌರವ ತರುವಂಥ ಕೆಲಸ ನಾವು ಮಾಡಬೇಕು. ಭಾರತ ಮತ್ತು ಇಂಡಿಯಾ ಅದು ಬಹುಶಃ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಒಂದೇ, ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಭಾರತ. ಇದರಲ್ಲಿ ಕೆಲವೊಂದು ರಾಜ್ಯಕ್ಕೋಸ್ಕರ ನಾವು ಭಾರತ ಮತ್ತು ಇಂಡಿಯಾನ ಬೇರ್ಪಡಿಸುವ ಪ್ರಯತ್ನ ಅದು ಸಂವಿಧಾನಕ್ಕೆ ಪೂರಕವಾಗುವಲ್ಲ ಮತ್ತು ದೇಶಕ್ಕೆ ಪೂರಕವಾಗಿಯೂ ಅಲ್ಲ. ಭಾರತ ಮತ್ತು ಇಂಡಿಯಾ ಒಂದೇ, ನಾವೆಲ್ಲ ಕೂಡ ಒಂದಾಗಿರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.